ಪ್ರಿಯ ವೀಕ್ಷಕರೇ, ಪ್ರಜಾಪ್ರಭುತ್ವದಲ್ಲಿ ಸಾಮಾನ್ಯ ಪ್ರಜೆಯು ಕೂಡ ಉನ್ನತ ಮಟ್ಟಕ್ಕೆ ಏರಬಹುದು ಅನ್ನೋದಕ್ಕೆ ಈಗಾಗಲೇ ನಾವು ಸಾಕಷ್ಟು ಉದಾಹರಣೆಗಳನ್ನು ನೋಡುತ್ತೇವೆ. ಒಡಿಶಾದ ಬಡ ಫಕೀರ ಪ್ರತಾಪ್ ಚಂದ್ರ ಸಾರಂಗಿಯವರು ಮೋದಿ ಸಂಪುಟದಲ್ಲಿ ಸಚಿವರಾಗಿದ್ದನ್ನು ಕೂಡ ನೋಡುತ್ತೇವೆ. ಅದೇ ರೀತಿ ಪ್ರಮೀಳಾ ಬಿಸೋಯವರು ಕೂಡ ಭಿನ್ನವಾಗಿಲ್ಲ. ಶ್ರೀ ಸಾಮಾನ್ಯ ಮಹಿಳೆ MP ಆದಂತಹ ಸ್ಟೋರಿ ನೋಡೋಕ್ಕಿಂತ ಮುಖ್ಯವಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾವು ಹಾಕುವಂತಹ ವಿಡಿಯೋಸ್ಗಳನ್ನು ಮೊದಲು ನೋಡಲು ಬೆಲ್ ಐಕನ್ನ ಪ್ರೆಸ್ ಮಾಡಿ. ಪ್ರಿಯ ವೀಕ್ಷಕರೇ, ಪ್ರಮೀಳಾ ಬಿಸೋಯಿ ಇವರು ಒಡಿಶಾದ ಅಸ್ಕಾ ಕ್ಷೇತ್ರದಿಂದ ಲೋಕಸಭಾ ಸದಸ್ಯೆಯಾಗಿ ಆಯ್ಕೆಯಾಗಿದ್ದಾರೆ. ಇವರು ಆಯ್ಕೆಯಾಗಿದ್ದೇನು ವಿಶೇಷ ಇಲ್ಲ, ಆದರೆ ಇವರು ಹಿಂದಲೇ ತಿಳ್ಕೊಂಡ್ರೆ ಖಂಡಿತ ನಿಮಗೆ ಅಚ್ಚರಿ ಅನಿಸುತ್ತೆ. ಅಚ್ಚರಿ ಅನಿಸಿದ್ರು ಕೂಡ ಸತ್ಯ. ಪ್ರಿಯ ವೀಕ್ಷಕರೇ, ಸಾಮಾನ್ಯ ಅಂಗನವಾಡಿ ಕಾರ್ಯಕರ್ತೆ ಇಂದು ಲೋಕಸಭಾ ಸದಸ್ಯೆ. ರಾಜ್ಯ ಸರ್ಕಾರದ ಸ್ವಸಹಾಯ ಸಂಘಗಳ ಯೋಜನೆಯಲ್ಲಿ ಸಕ್ರಿಯವಾಗಿ ತೊಡಗಿಸಿಕೊಂಡಿದ್ದಂತಹ ಒಡಿಶಾದ ಪ್ರಮೀಳಾ ಬಿಸೋಯಿ ಅವರಿಗೆ ನವೀನ್ ಪಟ್ನಾಯಕ್ ಅವರು ಚುನಾವಣೆಯಲ್ಲಿ ಸ್ಪರ್ಧಿಸಲು ಕರೆ ಮಾಡ್ತಾರೆ. ಆದರೆ ಭುವನೇಶ್ವರಕ್ಕೆ ಕಾರಿನಲ್ಲೂ ಬರಲು ಸಹ ಹಣವಿಲ್ಲದ ಪ್ರಮೀಳಾ ಬಿಸೋಯಿ ಸುಮ್ಮನಾಗಿ ಬಿಡ್ತಾರೆ. ಆದರೆ ನವೀನ್ ಪಟ್ನಾಯಕ್ ಅವರು ಕಾರನ್ನು ಕಳುಹಿಸಿ ಅವರನ್ನು ಭೇಟಿ ಮಾಡ್ತಾರೆ. ಪ್ರಮೀಳಾ ಬಿಸೋಯಿ ಅವರಿಗೆ ಚುನಾವಣೆಯಲ್ಲಿ ಸ್ಪರ್ಧಿಸಿ ಅಂತ ವಿನಂತಿ ಮಾಡಿದಾಗ ವಿನಯದಿಂದಲೇ ನಿರಾಕರಿಸ್ತಾರೆ ಪ್ರಮೀಳಾ ಬಿಸೋಯಿ ಅವರು. ಆದರೆ ನವೀನ್ ಪಟ್ನಾಯಕ್ ಅವರ ಪ್ರೀತಿಪೂರ್ವಕ ವಿನಯಪೂರ್ವಕ ಒತ್ತಾಯದ ಮೇರೆಗೆ ಚುನಾವಣೆಯಲ್ಲಿ ಸ್ಪರ್ಧಿಸ್ತಾರೆ. ಚುನಾವಣೆಯಲ್ಲಿ ಸ್ಪರ್ಧಿಸಾದ ಮೇಲೆ ಭಾರೀ ಬಹುಮತದಿಂದ ಗೆಲ್ತಾರೆ. ಹೌದು ಪ್ರಿಯ ವೀಕ್ಷಕರೇ, ಕೇವಲ ಬಡ ಕುಟುಂಬದ ಪ್ರಮೀಳಾ ಬಿಸೋಯಿ ಅವರ ಗಂಡ ಪತಿ ಸರ್ಕಾರಿ ನೌಕರ, ಹಿರಿಯ ಪುತ್ರ ಅವರ ಊರಿನಲ್ಲೇ ಚಹಾ ಅಂಗಡಿಯನ್ನು ಇಟ್ಕೊಂಡಿದ್ದಾರೆ, ಕಿರಿಯ ಪುತ್ರ ಬೈಕ್ ಕ್ಯಾರೇಜನ್ನು ನಡೆಸ್ತಾ ಇದ್ದಾರೆ. ಇಂತಹ ಸಾಮಾನ್ಯ ಮಹಿಳೆ ಲೋಕಸಭಾ ಸದಸ್ಯೆಯಾಗಿರುವುದು ಪ್ರಜಾಪ್ರಭುತ್ವದ ಹೆಗ್ಗಳಿಕೆ, ಹೆಮ್ಮೆ. ನಿಮಗೂ ಕೂಡ ಈ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ. ನಮಸ್ಕಾರ, ಶುಭವಾಗಲಿ ಪ್ರಮೀಳಾ ಬಿಸೋಯಿ ಅವರಿಗೆ.